ಆಕಾಶವಾಣಿ ಕರುನಾಡು ಬಾ ಬಾಬಿಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗೆ ನಮ್ಮ ಉಪನಿಷತ್ತುಗಳಲ್ಲಿ ಬರುವಂತಹ ಅನೇಕ ಕಥೆಗಳೊಳಗೆ ಇದೊಂದು ಅತ್ಯಂತ ಸುಂದರವಾದ ಕಥೆ ಕೌಶಿಕ ಅನ್ನೋನು ಕ್ಷತ್ರಿಯರ ರಾಜ ಅವನಿಗೆ ತಾನು ವಶಿಷ್ಠರಾಗಿ ಬ್ರಹ್ಮರ್ಷಿಯಾಗಬೇಕು ಅನ್ನಿಸ್ತು ಛಲದಿಂದ ಪ್ರಯತ್ನ ಮಾಡಿದ ದೀರ್ಘ ತಪಸ್ಸು ಮಾಡಿದ ಸಿದ್ಧಿಗಳನ್ನು ಪಡೆದ ಹೌದು ನಡು ಕಾಲ್ ಜಾರಿದ ಮೇನಕೆಯನ್ನು ಕಂಡು ಮೋಹಿತ ಆದರೆ ಜಾರಿದ್ರೂ ಅಲ್ಲೇ ಉಳಿಲಿಲ್ಲ ಒಡವಿಕೊಂಡು ಮೇಲೆದ್ದು ಸಾಧನೆ ಮುಂದುವರೆಸಿದ ಪ್ರಪಂಚ ಬೆರಗಾಗುವಾಗಬೆಳದ ಗಾಯತ್ರಿ ಮಂತ್ರವನ್ನು ಕೊಟ್ಟ ಪ್ರಪಂಚ ಎಲ್ಲ ಅವನು ಹೊಗಳಿದ್ರು ಕೂಡ ಅವನಿಗೆ ತೃಪ್ತಿ ಇರಲಿಲ್ಲ ಅವನಿಗೊಂದು ಆಸೆ ಇತ್ತು ತಾನು ವಶಿಷ್ಠರಿಂದಾನೇ ಬ್ರಹ್ಮರ್ಷಿ ಅನಿಸ್ಕೊಳ್ಬೇಕು ಅಂತ ಆದ್ರೆ ವಶಿಷ್ಠರು ಅವನನ್ನು ಯಾವಾಗಲೂ ರಾಜರ್ಷಿ ರಾಜರ್ಷಿ ಅಂತ ಕರೀತಿದ್ರೆ ವಿನ ತಪ್ಪಿ ಕೂಡ ಬ್ರಹ್ಮರ್ಷಿ ಅನ್ನಲಿಲ್ಲ ಇದು ವಿಶ್ವಾಮಿತ್ರನ ಮನಸ್ಸು ಕೊರಿತಿತ್ತು ಆ ಕೊರತೆ ಹೆಚ್ಚಾಗಿ ಉಗ್ರತೆ ಆಗ್ತಿತ್ತು ಜಡಪಡಿಕೆ ಜಾಸ್ತಿ ಆಗ್ತಿತ್ತು ಒಂದಿನ ಇನ್ನು ತಡ್ಕೊಳ್ಳೋ ಸಾಧ್ಯ ಇಲ್ಲ ಅನ್ನಿಸ್ತು ಹರಿತವಾದ ಒಂದು ಖಡ್ಗ ಹಿಡ್ಕೊಂಡ್ರು ಎಷ್ಟಾದ್ರೂ ಕ್ಷತ್ರಿಯ ತೇಜ ಅಲ್ವಾ ಅದು ಖಡ್ಗ ಹಿಡ್ಕೊಂಡು ವಶಿಷ್ಠ ಆಶ್ರಮದ ಕಡೆ ಸಂಜೆ ಹೋದರು ಸಾಯಂಕಾಲ ಆಗಿತ್ತು ಈ ದಿನ ಎರಡರಲ್ಲೂ ಒಂದು ತೀರ್ಮಾನ ಆಗಬೇಕು ವಶಿಷ್ಠರು ತನ್ನನ್ನು ಬ್ರಹ್ಮರ್ಷಿ ಅಂತ ಒಪ್ಕೊಂಡು ಕರೀಬೇಕು ಇಲ್ಲದೆ ಹೋದರೆ ಈ ಖಡ್ಗದಿಂದ ಅವರು ತಲೆ ಉರುಳಬೇಕು ಅದೇ ಕೋಪದಲ್ಲಿ ವಶಿಷ್ಠರ ಆಶ್ರಮ ಸೇರಿಕೊಂಡ್ರು ವಿಶ್ವಾಮಿತ್ರ ಆಗ ತಾನೇ ವಿಶ್ ವಶಿಷ್ಠರು ಸಾಯಂಕಾಲ ಪೂಜೆ ಮುಗಿಸಿ ಉಳಿದ ಋಷಿಗಳ ಜೊತೆಗೆ ಶಿಷ್ಯರ ಜೊತೆಗೆ ಮಾತಾಡ್ತಾಯಿದ್ರು ವಿಶ್ವಾಮಿತ್ರರು ಮರದ ಹಿಂದೆ ನಿಂತ್ಕೊಂಡು ಏನು ಚರ್ಚೆ ಮಾಡ್ತಾರೆ ಅಂತ ನೋಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಮೇಲೆ ಋಷಿಗಳೊಬ್ಬರು ವಶಿಷ್ಠರನ್ನ ಕೇಳಿದ್ರಂತೆ ಬ್ರಹ್ಮರ್ಷಿಗಳೇ ನಿಮಗೆ ವಿಶ್ವಾಮಿತ್ರ ಸಾಧನೆ ಗೊತ್ತಿದೆ ಪ್ರಪಂಚ ಅದನ್ನು ಗುರುತಿಸಿದ್ರು ಕೂಡ ತಾವು ಮಾತ್ರ ಅವರನ್ನು ಬ್ರಹ್ಮರ್ಷಿ ಅಂತ ಯಾಕೆ ಕರೆದಿಲ್ಲ ಅವ್ರು ತುಂಬ ಆಸೆ ಇದೆ ನಿಮ್ಮ ಕಡೆಯಿಂದ ಬ್ರಹ್ಮರ್ಷಿ ಅನ್ಸ್ಕೋಬೇಕು ಅಂತ ಆಸೆ ಇದೆ ಯಾಕೆ ಹೇಳಲಿಲ್ಲ ವಶಿಷ್ಠ ಹೇಳಿದ್ರು ನನಗೆ ವಿಶ್ವಾಮಿತ್ರ ಸಾಧನೆ ಗೊತ್ತಿಲ್ಲ ಅಸಾಮಾನ್ಯವಾದ ಸಾಧನೆ ಅವ್ರದ್ದು ಅದ್ವಿತೀಯರಾಗಿದ್ದಾರೆ ಅವ್ರು ಖಂಡಿತವಾಗಿ ಬ್ರಹ್ಮರ್ಷಿ ಆಗೇ ಆಗ್ತಾರೆ ನಾನು ಆ ದಿವಸಕ್ಕೋಸ್ಕರ ಕಾಯ್ತೀನಿ ಏನಾಗಿದೆ ಗೊತ್ತಾ ಅವರಲ್ಲಿ ಕ್ಷತ್ರಿಯ ಸಹಜವಾದಂಥ ಕೋಪ ಅಹಂಕಾರ ಇನ್ನೂ ಸ್ವಲ್ಪ ಇದೆ ಕೆಲವೇ ದಿವಸಗಳಲ್ಲಿ ಅದನ್ನು ಅವ್ರು ಮೀರಿ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ ಅವ್ರ ಕೈಯಿಂದ ಆ ಕೋಪದ ಅಹಂಕಾರದ ಕತ್ತಿ ಜಾರಿದ ತಕ್ಷಣ ಅವರು ಬ್ರಹ್ಮರ್ಷಿ ಆಗ್ತಾರೆ ನಾನು ಆಗಲೇ ಅವ್ರನ್ನ ಬ್ರಹ್ಮರ್ಷಿ ಅಂತ ಕರೆದ್ರೆ ಈ ಕರೆದು ಬಿಟ್ರೆ ಆ ಕರಿಬೇಕು ಈಗಲೇ ನಾನು ಬ್ರಹ್ಮರ್ಷಿ ಕರೆದು ಕರೆದುಬಿಟ್ರೆ ಆ ಪ್ರಯತ್ನನೇ ಮಾಡಲಿಕ್ಕಿಲ್ಲ ಅವರು ಅಂದರು ಮರೆಯಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ರಲ್ಲ ವಿಶ್ವಾಮಿತ್ರರು ಹೃದಯ ತುಂಬಿ ಬಂದ್ಬಿಡ್ತು ತನ್ನ ಬಗ್ಗೆ ಇಷ್ಟೊಂದು ಗೌರವ ಪ್ರೀತಿ ಇಟ್ಕೊಂಡಿದ್ದಾರಲ್ಲ ವಶಿಷ್ಠರು ಅಂಥ ದೊಡ್ಡವ್ರನ್ನ ಕೊಲ್ಲೋಗಿ ಬಂದಿದ್ದೇನಲ್ಲ ನಾನು ಛೇ ಅಂದು ಬೇಸರ ಬಂತು ಖಡ್ಗ ಕೆಳಗೆ ಹಾಕಿ ಓಡಿ ಹೋಗಿ ವಶಿಷ್ಠರು ಕಾಲಿಡ್ಕೊಂಬಿಟ್ರು ಕಣ್ಣೀರು ದಳದಳ ಇಳಿತಾ ಇತ್ತು ವಶಿಷ್ಠರು ಏನನ್ಬೇಕು ಮೇಲೆ ಕೇಳಿ ಬ್ರಹ್ಮರ್ಷಿಗಳೇ ಅಂದರು ಇದುವರೆಗೂ ಒಮ್ಮೆ ಬ್ರಹ್ಮರ್ಷಿಗಳು ಅಂದಿರಲಿಲ್ಲ ಅವರಿಗೆ ರಾಜಹರ್ಷಿಗಳೇ ಅನ್ನೋರು ತಕ್ಷಣ ಮೇಲೆ ಕೇಳಿ ಬ್ರಹ್ಮರ್ಷಿಗಳೇ ಅಂದರು ಆಗ ವಿಶ್ವಾಮಿತ್ರ ಹೇಳ್ತಾರೆ ದಯವಿಟ್ಟು ನಾನು ಬ್ರಹ್ಮರ್ಷಿ ಅನ್ಬೇಡಿ ನಾನು ಯಾತಕ್ಕೆ ಬಂದಿದ್ದೆ ಗೊತ್ತಾ ನಿಮಗೆ ಅಂತ ಖಡ್ಗ ತೋರಿಸ್ತಾರೆ ಅದಕ್ಕೆ ವಶಿಷ್ಠರ ಮಾತು ಕೇಳಿ ನೀವು ಯಾವುದಕ್ಕೆ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲಪ್ಪ ಏನು ಮಾಡಿದ್ದೀರಿ ಅನ್ನೋದು ಮುಖ್ಯ ಯಾವಾಗ ನಿಮ್ಮಲ್ಲಿ ಆ ಕೋಪ ಕರಗಿ ವಿನಯದಿಂದ ಬಾಗುವಕ್ಕೆ ಬಂತೋ ಆಗಲೇ ನೀವು ಬ್ರಹ್ಮದರ್ಶನಕ್ಕೆ ಸಿದ್ಧರಾಗಿದ್ದೀರಿ ಅಂತ ಅರ್ಥ ಇನ್ನು ನೀವು ಕ್ಷತ್ರಿಯರಲ್ಲ ಎಂದು ವಶಿಷ್ಠ ಇಬ್ಬರು ಒಬ್ಬರನ್ನೊಬ್ರು ಅಪ್ಕೊಂಡ್ರಂತೆ ಇದು ಸ್ವಾಮಿ ಜೀವನ ಆಗಿನ ಕಾಲದ್ದು ಸುಂದರವಾದ ಸ್ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಸ್ವಾರ್ಥದಲ್ಲಿ ಕರಗಿ ಹೋಗಿ ಈ ಕುರೂಪವಾದಂಥ ಜಾತಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಜಾತಿ ಆಕಸ್ಮಿಕವಾಗಿ ಹುಟ್ಟಿನಿಂದ ಬಂದದ್ದು ಎಲ್ಲ ಜಾತಿಗಳು ಸ್ಮಶಾನದಲ್ಲಿ ಮಣ್ಣಾಗಿ ಬೂದಿಯಾಗಿ ಹೋಗ್ತವೆ ನಮ್ಮ ಜೀವನವನ್ನು ನಿರ್ದೇಶ ಮಾಡೋದು ಜಾತಿ ಅಲ್ಲ ನಾವು ಬದುಕಿದಾಗ ಜನರ ಜೊತೆಗೆ ನಡೆಯುವಂಥ ಬಗೆ ಇದೆಯಲ್ಲ ತೋರುವಂಥ ಬಗೆ ಇದೆಯಲ್ಲ ಅದು ನಮ್ಮ ಜಾತಿಯನ್ನು ಸಾರುತ್ತದೆ ವಿಶ್ವಾಮಿತ್ರರ ಜೀವನದ ಸಾರ ಅದು ಬದುಕು ಮುಖ್ಯ ಹುಟ್ಟು ಆಕಸ್ಮಿಕ ಬದುಕು ನಮ್ಮನ್ನು ಎತ್ತರಕ್ಕೆ ತಗೊಂಡು ಹೋಗ್ತದೆ ಅನ್ನೋದು ವಿಶ್ವಾಮಿತ್ರರ ಜೀವನದಿಂದ ನಮ್ಮ ತೋರುವಂಥದ್ದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಕರುಣಾಳು ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ